ಪ್ರೀತಿಯ ಎಲ್ಲ ಮಕ್ಕಳಿಗೆ ಸುಸ್ವಾಗತ ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು ವೈಟ್ ಫೀಲ್ಡ್ ಬೆಂಗಳೂರು ಅರವತ್ತಾರು ಪ್ರೀತಿಯ ಮಕ್ಕಳೇ ನಾವು ಇಂದಿನ ಅವಧಿಯಲ್ಲಿ ಆರನೇ ತರಗತಿಯ ಹದಿನಾಲ್ಕನೇ ಪಾಠ ವೀರರಾಣಿ ಕೆಳದಿ ಚೆನ್ನಮ್ಮ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕೆಳದಿ ಚೆನ್ನಮ್ಮ ಈಗ ನಾವು ಕೆಳದಿ ಚೆನ್ನಮ್ಮನ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಕೆಳದಿ ಚೆನ್ನಮ್ಮನು ಕೋಟಿಪುರ ಎಂಬ ಗ್ರಾಮದ ನಾಯಕ ಸಮುದಾಯಕ್ಕೆ ಸೇರಿದ ಸಿದ್ದಪ್ಪ ಶೆಟ್ಟಿ ಎಂಬಾತನ ಮಗಳು ಸೋಮಶೇಖರ ನಾಯಕನ ಮಡದಿ ಸೋಮಶೇಖರ ನಾಯಕ ಪ್ರಾರಂಭದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರೂ ದುರ್ಜನರ ಸಹವಾಸದಿಂದ ದುಶ್ಚಟಗಳಿಗೆ ಬಲಿಯಾಗಿ ಮತಿ ಕೊಲೆಯಾದ ಅವನಿಗೆ ಮಕ್ಕಳಿರಲಿಲ್ಲ ಕೆಳದಿ ಸಂಸ್ಥಾನದಲ್ಲಿ ಅರಾಜಕತೆ ಉಂಟಾಯಿತು ನಾಯಕ ಮನೆತನದ ವಿರೋಧಿಗಳು ತಮಗೆ ಬೇಕಾದವನೊಬ್ಬನನ್ನು ನಾಯಕ ಪಟ್ಟಕ್ಕೆ ತರಲು ಹವಣಿಸಿದರು ಅಂತಹ ದುರ್ಬರ ಸನ್ನಿವೇಶದಲ್ಲಿ ಚೆನ್ನಮ್ಮ ಆಡಳಿತ ವಹಿಸಿಕೊಂಡು ಅಸಾಧಾರಣ ಜಾಣ್ಮೆಯಿಂದ ಸಂಸ್ಥಾನದಲ್ಲಿ ಶಾಂತಿ ಸ್ಥಾಪಿಸಿದಳು ಒಬ್ಬ ಸಾಮಾನ್ಯ ಪ್ರಜೆಯಾಗಿದ್ದಂತಹ ಕೆಳದಿಯ ಚೆನ್ನಮ್ಮ ತನ್ನ ರಾಜ್ಯಕ್ಕೋಸ್ಕರ ರಾಜ್ಯದ ಪ್ರಜೆಗಳಿಗೋಸ್ಕರ ಕೆಳದಿಯ ಒಂದು ಸಂಸ್ಥಾನವನ್ನ ಏರಿ ಕೆಳಿಯಲ್ಲುಂಟಾಗಿದ್ದಂತಹ ದುಸ್ಥಿತಿಯನ್ನ ಆಕೆ ಸುಧಾರಿಸ್ತಾಳೆ ಅಷ್ಟೇ ಅಲ್ಲ ಅನೇಕ ಒಂದು ವೈರಿಗಳ ಸಂಚಿನಿಂದ ಚೆನ್ನಮ್ಮ ಬಹಳ ಒಂದು ಕಷ್ಟವನ್ನ ಪಟ್ಟರು ಸಹ ಕೊನೆಗೆ ತನ್ನ ನೆಚ್ಚಿನ ಗುರು ಬಸಪ್ಪ ದೇವ ಮತ್ತು ತನ್ನ ದಂಡನಾಯಕರಾದ ಕೃಷ್ಣಪ್ಪಯ್ಯ ಮತ್ತು ತಿಮ್ಮರಸರ ಸಹಾಯದಿಂದ ತನ್ನ ವೈರಿಗಳನ್ನ ಸದೆ ಬಡಿದು ಒಂದು ತನ್ನ ಸಂಸ್ಥಾನವನ್ನ ಸ್ಥಾಪಿಸಿದಳು ಇಂತಹ ವೀರ ಮಹಿಳೆಯ ಒಂದು ದಕ್ಷ ಆಡಳಿತದಲ್ಲಿ ಆಕೆ ಒಂದು ಬಿಜಾಪುರದ ಸುಲ್ತಾನನನ್ನ ಸೋಲಿಸ್ತಾಳೆ ಅಷ್ಟೇ ಅಲ್ಲ ಉತ್ತರ ಭಾರತದ ಮೊಘಲ್ ಸಾಮ್ರಾಜ್ಯದ ಒಂದು ಸೈನಿಕರನ್ನ ಹಿಮ್ಮೆಟ್ಟಿಸಿ ಅದರಲ್ಲೂ ಸಹ ಜೈವನ್ನ ಸಾಧಿಸಿದಂತಹ ವೀರ ಮಹಿಳೆ ಕರ್ನಾಟಕದ ಒಂದು ವೀರ ಪರಂಪರೆಯನ್ನ ಸಾರಿದಂತಹ ಮಹಿಳೆ ಕೆಳದಿ ಚೆನ್ನಮ್ಮ ಈಗ ನಾವು ಈ ಕೆಳದಿ ಚೆನ್ನಮ್ಮ ಪಾಠದಲ್ಲಿ ಕೆಳದಿ ಚೆನ್ನಮ್ಮನು ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮನಿಗೆ ಆಶ್ರಯ ನೀಡಿ ಮೊಘಲರ ವಿರುದ್ಧ ಯುದ್ಧದಲ್ಲಿ ಹೋರಾಡಿ ಜಯವನ್ನ ಸಾಧಿಸಿದಂತಹ ಒಂದು ಘಟನೆಯನ್ನ ನಾವು ಈ ಪಾಠದಲ್ಲಿ ಕಾಣಬಹುದು ಹಾಗಿದ್ದರೆ ಬನ್ನಿ ಈ ಪಾಠವನ್ನ ನಾವು ಈಗ ಪ್ರಾರಂಭಿಸೋಣ ಈ ಪಾಠವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಈ ಪಾಠದಲ್ಲಿ ಬರುವಂತಹ ಒಬ್ಬ ಹೆಸರುಗಳನ್ನ ತಿಳಿದುಕೊಳ್ಳೋಣ ಕೆಳದಿ ಚೆನ್ನಮ್ಮ ಕೆಳದಿ ಸಂಸ್ಥಾನದ ರಾಣಿ ಸೋಮಶೇಖರ ನಾಯಕ ಕೆಳದಿ ಚೆನ್ನಮ್ಮನ ಪತಿ ಸಿದ್ದಪ್ಪ ಶೆಟ್ಟಿ ಕೆಳದಿ ಚೆನ್ನಮ್ಮನ ತಂದೆ ತಿಮ್ಮಣ್ಣ ನಾಯಕ ಕೆಳದಿ ಚೆನ್ನಮ್ಮನ ಮಂತ್ರಿ ಕೃಷ್ಣಪ್ಪಯ್ಯ ಕೆಳದಿಯ ಕಂದಾಯ ಅಧಿಕಾರಿ ರಾಜಾರಾಮ ಛತ್ರಪತಿ ಶಿವಾಜಿಯವರ ಮಗ ಈಗ ಪಾಠವನ್ನ ಪ್ರಾರಂಭಿಸೋಣ ಕೆಳದಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗ್ರಾಮ ಅಲ್ಲಿ ವೀರರಾಣಿ ಕೆಳದಿ ಚೆನ್ನಮ್ಮ ಆಳುತ್ತಿದ್ದಳು ಈಕೆ ಈ ರಾಜ್ಯದ ಕೀರ್ತಿಯನ್ನು ದಶ ದಿಕ್ಕುಗಳಿಗೂ ಹಬ್ಬಿಸಿದಳು ಇವಳು ಶಿಕಾರಿಪುರ ತಾಲೂಕು ಕೋಟಿಪುರ ಗ್ರಾಮದ ಸಿದ್ದಪ್ಪ ಶೆಟ್ಟಿ ಎಂಬಾತನ ಮಗಳು ಸೋಮಶೇಖರ ನಾಯಕನ ಮಡದಿ ಈಕೆಯ ರಾಜ್ಯಾಡಳಿತ ಕಾಲ ಶಕ ಸಾವಿರದ ಆರ್ನೂರ ಎಪ್ಪತ್ತೆರಡರಿಂದ ಸಾವಿರದ ಆರ್ನೂರ ತೊಂಬತ್ತ ಏಳು ಕೆಳದಿ ಎಂಬುದು ಶಿವಮೊಗ್ಗ ಜಿಲ್ಲೆಯಲ್ಲಿನ ಸಾಗರ ತಾಲೂಕಿನಲ್ಲಿರುವ ಒಂದು ಹಳ್ಳಿ ಅಲ್ಲಿ ರಾಣಿ ಚೆನ್ನಮ್ಮ ಆಳ್ವಿಕೆ ಮಾಡುತ್ತಿದ್ದಳು ಈಕೆ ಈ ಕೆಳದಿಯ ಒಂದು ರಾಜ್ಯದ ಕೀರ್ತಿಯನ್ನು ದಶ ದಿಕ್ಕುಗಳಿಗೂ ಹಬ್ಬಿಸಿದಳು ಇವಳು ಶಿಕಾರಿಪುರ ತಾಲೂಕು ಕೋಟಿಪುರ ಗ್ರಾಮದ ಸಿದ್ದಪ್ಪ ಶೆಟ್ಟಿ ಎಂಬ ಆತನ ಮಗಳು ಸೋಮಶೇಖರ ನಾಯಕನ ಮಡದಿ ಈಕೆಯ ಒಂದು ರಾಜ್ಯಾಡಳಿತ ಕಾಲ ಸಾವಿರದ ಆರ್ನೂರ ಎಪ್ಪತ್ತೆರಡರಿಂದ ಸಾವಿರದ ಆರ್ನೂರ ತೊಂಬತ್ತ ಏಳು ಸುಮಾರು ಇಪ್ಪತ್ತೈದು ವರ್ಷಗಳ ದಕ್ಷ ಆಡಳಿತವನ್ನ ನೀಡಿದಂತಹ ವೀರ ಮಹಿಳೆ ಕೆಳದಿ ಚೆನ್ನಮ್ಮ ಈಗ ನಾವು ದೃಶ್ಯ ಒಂದನ್ನ ನೋಡೋಣ ರಾಜಸ್ಥಾನದ ದೃಶ್ಯ ಆ ಸ್ಥಾನದಲ್ಲಿ ಚೆನ್ನಮ್ಮ ಪ್ರಜೆಗಳ ಕಷ್ಟ ಸುಖ ಹಾಗೂ ದೂರು ದುಮ್ಮಾನಗಳನ್ನು ಆಲಿಸುತ್ತಿದ್ದಾಳೆ ಸರತಿ ಸಾಲಿನ ಕೊನೆಯಲ್ಲಿ ಇಬ್ಬರು ಜಂಗಮರು ನಿಂತಿದ್ದಾರೆ ಚೆನ್ನಮ್ಮ ಏನು ಜಂಗಮರೆ ಏನು ನಿಮ್ಮ ಸಮಸ್ಯೆ ಜಂಗಮ ವೇಷಧಾರಿ ನಾವು ಜಂಗಮರೆಲ್ಲ ತಾಯಿ ನಾನು ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮ ರಾಜಸ್ಥಾನದ ಒಂದು ದೃಶ್ಯ ತನ್ನ ಆಸ್ಥಾನದಲ್ಲಿ ಕೆಳದಿ ಚೆನ್ನಮ್ಮ ತನ್ನ ಪ್ರಜೆಗಳ ಕಷ್ಟ ಸುಖ ಅವರ ದೂರುಗಳನ್ನ ದುಮ್ಮಾನಗಳನ್ನ ಕೇಳ್ತಾ ಇದ್ದಾಳೆ ಆ ಒಂದು ಸರದಿ ಸಾಲಿನಲ್ಲಿ ಕೊನೆಯಲ್ಲಿ ಇಬ್ಬರು ಜಂಗಮರು ಅಂದ್ರೆ ಇಬ್ಬರು ಸನ್ಯಾಸಿಗಳು ನಿಂತಿದ್ದಾರೆ ಅವರನ್ನ ಕಂಡು ಚೆನ್ನಮ್ಮ ಏನು ಜಂಗಮರೆ ಏನು ನಿನ್ನಮ್ಮ ಸಮಸ್ಯೆ ಎಂದು ಕೇಳಿದಾಗ ಆ ಜಂಗಮ ವೇಷದಲ್ಲಿರುವ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಮ್ಮ ನಾವು ಜಂಗಮರಲ್ಲ ಅಂದ್ರೆ ನಾವು ಸನ್ಯಾಸಿಗಳಲ್ಲ ನಾನು ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮ ಜಂಗಮ ವೇಷಧಾರಿ ಯಾರು ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮ ಚೆನ್ನಮ್ಮ ಅಚ್ಚರಿಯಿಂದ ಏನು ನೀವು ಛತ್ರಪತಿ ಶಿವಾಜಿಯವರ ಮಕ್ಕಳೇ ನನ್ನಿಂದ ಏನಾಗಬೇಕು ಬನ್ನಿ ಕುಳಿತುಕೊಳ್ಳಿ ಹಾಸನ ತೋರಿಸುವಳು ಆಗ ಅದನ್ನ ಕೇಳಿ ಚೆನ್ನಮ್ಮ ಆಶ್ಚರ್ಯದಿಂದ ಏನು ನೀವು ಛತ್ರಪತಿ ಶಿವಾಜಿಯವರ ಮಕ್ಕಳೇ ನನ್ನಿಂದ ಏನಾಗ್ಬೇಕು ಬನ್ನಿ ಮೊದಲು ಕುಳಿತುಕೊಳ್ಳಿ ಅಂತ ಹೇಳಿ ಚೆನ್ನಮ್ಮ ಅವರಿಗೆ ಕುಳಿತುಕೊಳ್ಳಲು ಹಾಸನವನ್ನ ತೋರಿಸ್ತಾಳೆ ರಾಜರಾಮನು ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ ಇನ್ನುಳಿದವರು ಹಿಂದೆ ಹಾಗೆಯೇ ನಿಂತುಕೊಂಡಿದ್ದಾರೆ ಆಗ ರಾಜರಾಮನು ನಾನು ಬಂದು ಆಸನದಲ್ಲಿ ಕುಳಿತುಕೊಳ್ತಾನೆ ಇನ್ನ ಉಳಿದವರು ಹಿಂದೆ ಹಾಗೆಯೇ ನಿಂತಿದ್ದಾರೆ ರಾಜಾರಾಮ ತಾಯಿ ಆ ದುಷ್ಟ ಔರಂಗಜೇಬನು ನನ್ನ ಸೋದರ ಶಂಭಾಜಿಯನ್ನು ಸೆರೆ ಹಿಡಿದ ಕ್ರೂರತನದಿಂದ ಕೊಲ್ಲಿಸಿಬಿಟ್ಟ ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದಾನೆ ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸಿದ್ದಾನೆ ಈಗಾಗಲೇ ಕೆಲವು ಕೋಟೆಗಳು ಅವನ ಕೈವಶವಾಗಿವೆ ಶತ್ರುಗಳ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದಿದ್ದೇವೆ ನಮಗೆ ರಕ್ಷಣೆ ಕೊಡಿ ಆಗ ಆಸನದಲ್ಲಿ ಕುಳಿತುಕೊಂಡು ರಾಜಾರಾಮ ಹೇಳ್ತಾ ಇದ್ದಾನೆ ಚನ್ನಮ್ಮಳಿಗೆ ತಾಯಿ ಆ ದುಷ್ಟ ದುಷ್ಟ ಅಂದ್ರೆ ಕೆಟ್ಟವ ಅಂತ ದುಷ್ಟ ಅಂತ ಹೇಳಿದ್ರೆ ಕೆಟ್ಟವ ಅಂತ ಹೇಳಿ ಆ ದುಷ್ಟ ಔರಂಗಜೇಬ ಅಂದ್ರೆ ಆ ಕೆಟ್ಟ ನೆನಪಿಟ್ಕೊಳ್ಳಿ ದುಷ್ಟ ಅಂದ್ರೆ ಕೆಟ್ಟವ ಅಂತ ಅದಕ್ಕೆ ವಿರುದ್ಧ ಪದ ಶಿಷ್ಟ ದುಷ್ಟ ಶಿಷ್ಟ ಆ ಕೆಟ್ಟ ಔರಂಗಜೇಬನು ಔರಂಗಜೇಬ ಯಾರು ಅಂದ್ರೆ ಮೊಘಲ್ ಸಾಮ್ರಾಜ್ಯದ ದೊರೆ ಔರಂಗಜೇಬನು ನನ್ನ ಸೋದರ ಶಂಭಾಜಿಯನ್ನ ಸೆರೆ ಹಿಡಿದ ಅಂದ್ರೆ ಬಂಧಿಸಿದ ಕ್ರೂರತನದಿಂದ ಅವನನ್ನ ಕೊಲ್ಲಿಸಿಬಿಟ್ಟ ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದಾನೆ ಅಂದ್ರೆ ನನ್ನನ್ನು ಕೊಲ್ಲಿಸಬೇಕು ಅಂತ ಹೇಳಿ ಉಪಾಯವನ್ನ ತಂತ್ರವನ್ನ ಹುಡ್ತಾ ಇದ್ದಾನೆ ನನ್ನ ರಾಜ್ಯವನ್ನ ವಶಪಡಿಸಿಕೊಳ್ಳಲು ಸೈನ್ಯವನ್ನ ಕಳಿಸಿದ್ದಾನೆ ಈಗಾಗಲೇ ನನ್ನ ರಾಜ್ಯದ ಕೆಲವು ಕೋಟೆಗಳು ಅವನ ಕೈವಶವಾಗಿವೆ ನಾನು ಅವರ ಕಣ್ಣು ತಪ್ಪಿಸಿಯ ಶತ್ರುಗಳ ಅಂದ್ರೆ ಅವರ ಒಂದು ಕಣ್ಣು ತಪ್ಪಿಸಿ ನಾವು ಇಲ್ಲಿಗೆ ಬಂದಿದ್ದೇವೆ ನಮಗೆ ರಕ್ಷಣೆ ಕೊಡಿ ತಾಯಿ ಔರಂಗಜೇಬನಿಂದ ನಮ್ಮನ್ನು ಕಾಪಾಡಿ ಅಂತ ಹೇಳಿ ರಾಜಾರಾಮನು ಬೇಡ್ಕೊಳ್ತಾನೆ ಆಗ ಚೆನ್ನಮ್ಮ ಏನ್ ಮಾಡ್ತಾಳೆ ನೋಡೋಣ ಚೆನ್ನಮ್ಮ ಬೇರೆ ರಾಜರಾರು ನಿಮಗೆ ರಕ್ಷಣೆ ನೀಡಲಿಲ್ಲವೇ ರಾಜಾರಾಮ ಇಲ್ಲ ತಾಯಿ ಆ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ರಕ್ಷಣೆ ನೀಡಲು ನಿರಾಕರಿಸಿದರು ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ ಚೆನ್ನಮ್ಮ ರಾಜರಾಮನ ಮಾತನ್ನ ಕೇಳಿ ಯಾಕೆ ಬೇರೆ ರಾಜರು ಯಾರು ನಿಮ್ಗೆ ರಕ್ಷಣೆ ನೀಡಲಿಲ್ಲವೇ ಅಂತ ಕೇಳ್ದಾಗ ರಾಜಾರಾಮ ಹೇಳ್ತಾನೆ ಇಲ್ಲ ಅಮ್ಮ ಆ ಕೆಟ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ಬೇರೆ ರಾಜರು ಯಾರು ನನಗೆ ರಕ್ಷಣೆ ನೀಡಲಿಲ್ಲ ಅವರು ನನಗೆ ರಕ್ಷಣೆಯನ್ನ ನೀಡಲು ನಿರಾಕರಿಸಿದರು ಯಾಕೆ ಅಂದ್ರೆ ಆತನ ಒಂದು ವೈರತ್ವ ವೈರತ್ವ ಅಂದ್ರೆ ಅವನ ಒಂದು ಶತ್ರುತ್ವವನ್ನ ಕಟ್ಟಿಕೊಳ್ಳುವುದು ಯಾರಿಗೂ ಅಷ್ಟು ಸುಲಭದ ಮಾತಲ್ಲ ಯಾಕೆ ಅಂದ್ರೆ ಔರಂಗಜೇಬನ್ನು ಒಂದು ಸೈನ್ಯ ಬಹಳ ದೊಡ್ಡದು ಬಹಳ ಒಂದು ಬಲಿಷ್ಠವಾದಂತಹ ಸೈನ್ಯವನ್ನ ಹೊಂದಿರುವಂತಹ ಒಂದು ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಹಾಗಾಗಿ ಇತರೆ ಸಣ್ಣ ಪುಟ್ಟ ರಾಜರು ಆ ಔರಂಗಜೇಬನ ಕೋಪಕ್ಕೆ ಹೆದರಿ ರಾಜಾರಾಮನಿಗೆ ಯಾರೂ ರಕ್ಷಣೆಯನ್ನ ನೀಡಲಿಲ್ಲ ಚೆನ್ನಮ್ಮ ಇರಲಿ ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ಚೆನ್ನಮ್ಮ ತಿಮ್ಮಣ್ಣ ನಾಯಕರತ್ತ ತಿರುಗಿ ತಿಮ್ಮಣ್ಣ ನಾಯಕರೇ ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ ತಕ್ಕ ವ್ಯವಸ್ಥೆ ಮಾಡಿರಿ ತದನಂತರ ಆಲೋಚನೆ ಮಾಡೋಣ ಆಗ ಚೆನ್ನಮ್ಮ ಇರಲಿ ಶಿವಾಜಿ ಮಹಾರಾಜರಿಗೆ ಮಕ್ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಾವು ನಮ್ಮ ಕರ್ತವ್ಯ ಅಂತ ಹೇಳಿ ಭಾವಿಸ್ತೇವೆ ನಿಮ್ಗೆ ಆಶ್ರಯ ನೀಡುವುದು ನಮ್ಮ ಒಂದು ಧರ್ಮ ಚೆನ್ನಮ್ಮ ತಿಮ್ಮಣ್ಣ ನಾಯಕರ ಕಡೆ ತಿರುಗಿ ಅವರಿಗೆ ಹೇಳ್ತಾರೆ ಇವರನ್ನ ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿರಿ ಆಮೇಲೆ ನಾವು ಇದರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಹೇಳಿ ಚೆನ್ನಮ್ಮ ಹೇಳ್ತಾಳೆ ಚೆನ್ನಮ್ಮ ಆಗ ತಿಮ್ಮಣ್ಣನಾಯಕ ಆಗಲಿ ತಾಯಿ ರಾಜಾರಾಮ ನಿಮ್ಮ ಔದಾರ್ಯ ದೊಡ್ಡದು ತಾಯಿ ನಿಮಗೆ ನಾನು ಕೃತಜ್ಞ ಎಲ್ಲರೂ ಹೊರಡುವರು ತೆರೆ ಬೀಳುವುದು ಆಗ ತಿಮ್ಮಣ್ಣ ನಾಯಕ ಆಗಲಿ ತಾಯಿ ಅಂತ ಹೇಳಿ ಒಪ್ಕೊಳ್ತಾನೆ ರಾಜಾರಾಮ ನಿಮ್ಮ ಔದಾರಿ ಔದಾರಿಯಂತ್ರ ಆಕೆಯ ಒಂದು ಉದಾರ ಮನೋಭಾವ ದೊಡ್ಡದು ಬೇರೆ ಯಾವ ರಾಜರು ರಾಜಾರಾಮನಿಗೆ ರಕ್ಷಣೆ ನೀಡಲು ಭಯವನ್ನ ಪಟ್ಕೊಂಡು ಅಂದು ಔರಂಗಜೇಬನಿಗೆ ಭಯ ಪಟ್ಕೊಂಡು ಯಾರು ಆಶ್ರಯ ನೀಡಲಿಲ್ಲ ಆದರೆ ಕೆಳದಿ ಚೆನ್ನಮ್ಮ ಬೇಡಿ ಬಂದವರಿಗೆ ಆಶ್ರಯ ನೀಡುವುದು ಧರ್ಮ ಅಂತ ಹೇಳಿ ಭಾವಿಸಿ ಆಕೆ ರಾಜಾರಾಮನಿಗೆ ರಕ್ಷಣೆಯನ್ನ ನೀಡ್ತಾಳೆ ಅದರಿಂದ ಸಂತೋಷಗೊಂಡ ರಾಜಾರಾಮ ನಾನು ನಿಮಗೆ ಸದಾ ಕೃತಜ್ಞನಾಗಿರ್ತೇನೆ ಋಣಿಯಾಗಿರ್ತೇನೆ ತಾಯಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿಗೆ ಮೊದಲನೇ ಒಂದು ದೃಶ್ಯ ಮುಗಿಯುತ್ತೆ ತೆರೆ ಬೀಳುವುದು ಈಗ ಎರಡನೇ ದೃಶ್ಯವನ್ನ ನೋಡೋಣ ದೃಶ್ಯ ಎರಡು ಕೆಳದಿ ಸಂಸ್ಥಾನ ರಾಜ್ಯಸಭೆ ನಡೆಯುತ್ತಿರುವ ದೃಶ್ಯ ಚೆನ್ನಮ್ಮ ಸಿಂಹಾಸನದಲ್ಲಿ ಹಾಸೀನಳಾಗಿದ್ದಾಳೆ ಹೆಳದಿ ಸಂಸ್ಥಾನ ದೃಶ್ಯ ಎರಡರಲ್ಲಿ ರಾಜ್ಯಸಭೆ ನಡೆಯುತ್ತಿರುವಂತಹ ದೃಶ್ಯ ಚೆನ್ನಮ್ಮ ಸಿಂಹಾಸನದಲ್ಲಿ ಹಾಸೀನಳಾಗಿದ್ದಾಳೆ ಅಂದ್ರೆ ಕುಳಿತುಕೊಂಡಿದ್ದಾಳೆ ಆಗ ಚೆನ್ನಮ್ಮ ತಿಮ್ಮಣ್ಣ ನಾಯಕರೇ ರಾಜಾರಾಮನಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಆಗ ಚೆನ್ನಮ್ಮ ತನ್ನ ಮಂತ್ರಿಯಾದಂತಹ ತಿಮ್ಮಣ್ಣ ನಾಯಕರಿಗೆ ಹೇಳ್ತಾ ಇದ್ದಾಳೆ ನಾವು ರಾಜಾರಾಮನಿಗೆ ಈಗ ಆಶ್ರಯವನ್ನ ನೆರವನ್ನ ಸಹಾಯವನ್ನ ಒಂದು ನೆಲೆಯನ್ನ ಕೊಟ್ಟಿದೀವಲ್ಲ ಇದ್ರ ಬಗ್ಗೆ ನೀವೇನು ಹೇಳುತ್ತೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಚನ್ನಮ್ಮ ಕೇಳಿದಾಗ ತಿಮ್ಮಣ್ಣ ನಾಯಕ ಹೇಳ್ತಾ ಇದ್ದ ನೋಡಿ ಅಮ್ಮ ನೆನಪು ಮಾಡಿಕೊಳ್ಳಿ ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ ಕುಂದಾಪುರ ಗೋಕರ್ಣಗಳ ಮೇಲೆ ದಾಳಿ ಮಾಡಿದ್ದರು ಅಲ್ಲಿ ನಮಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನು ಕಿತ್ತುಕೊಂಡು ಹೋಗಿದ್ದರು ತಿಮ್ಮಣ್ಣನಾಯಕ ಹೇಳ್ತಾ ಇದ್ದಾರೆ ಅಮ್ಮ ನೆನಪ್ ಮಾಡ್ಕೊಳ್ಳಿ ಶಿವಾಜಿ ಮಹಾರಾಜರು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಕೆಳದಿಯ ರಾಜ್ಯದ ವ್ಯಾಪಾರ ಕೇಂದ್ರಗಳಾಗಿರುವಂತಹ ಕುಂದಾಪುರ ಗೋಕರ್ಣಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಕೆಳದಿಯ ಒಂದು ಸಂಸ್ಥಾನಕ್ಕೆ ಸೇರ್ಬೇಕಾಗಿದ್ದ ಕಂದಾಯ ಹಣವನ್ನ ತೆರಿಗೆ ಅಂದ್ರೆ ಸುಂಕ ಸುಂಕದ ಹಣವನ್ನೆಲ್ಲ ಕಿತ್ಕೊಂಡು ಹೋಗಿದ್ದರು ಅಂತ ಹೇಳಿ ಅವನು ನೆನಪು ಮಾಡ್ತಾನೆ ಚೆನ್ನಮ್ಮ ನಿಜ ತಿಮ್ಮಣ್ಣ ನಾಯಕರೇ ಸಬ್ನವೀಸ ಕೃಷ್ಣಪ್ಪಯ್ಯನವರೇ ನಿಮ್ಮದೇನು ಅಭಿಪ್ರಾಯ ಆಗ ಅದನ್ನ ಚೆನ್ನಮ್ಮ ಒಪ್ಕೊಳ್ತಾಳೆ ಹೌದು ನಿಜ ತಿಮ್ಮಣ್ಣ ನಾಯಕರೇ ನೀವು ಹೇಳಿದ್ದು ನಿಜ ಸಬ್ನವೀಸ ಅಂದ್ರೆ ಕಂದಾಯ ಅಧಿಕಾರಿ ಕಂದಾಯ ಅಧಿಕಾರಿ ಕೃಷ್ಣಪ್ಪಯ್ಯನವರೇ ನಿಮ್ಮ ಅಭಿಪ್ರಾಯ ಏನು ನಾವು ರಾಜರಾಮನಿಗೆ ಆಶ್ರಯ ಕೊಡುವ ಬಗ್ಗೆ ಅಂತ ಕೇಳಿದಾಗ ಕೃಷ್ಣಪ್ಪಯ್ಯ ಹೇಳ್ತಾ ಇದ್ದಾನೆ ತಾಯಿ ನಾವೀಗ ರಾಜರಾಮರಿಗೆ ಆಶ್ರಯ ನೀಡುವುದು ಕಷ್ಟಕರ ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಆತನದು ಬಲಾಢ್ಯ ಸೈನ್ಯ ನಮ್ಮದು ಚಿಕ್ಕ ಸೈನ್ಯ ಕೃಷ್ಣಪ್ಪಯ್ಯ ಅಂದ್ರೆ ಕೆಳದಿ ಸಂಸ್ಥಾನದ ಕಂದಾಯ ಅಧಿಕಾರಿ ಕೃಷ್ಣಪ್ಪಯ್ಯ ಹೇಳ್ತಾ ಇದ್ದಾನೆ ಅಮ್ಮ ನಾವು ಇರುವ ಪರಿಸ್ಥಿತಿಯಲ್ಲಿ ಈಗ ರಾಜಾರಾಮನಿಗೆ ಆಶ್ರಯ ನೀಡುವುದು ಬಹಳ ಕಷ್ಟಕರ ಯಾಕೆ ಅಂದ್ರೆ ನಾವು ರಾಜಾರಾಮನಿಗೆ ಆಶ್ರಯ ನೀಡಿರುವ ವಿಚಾರ ಆ ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಆಕ್ರಮಣ ಅಂದ್ರೆ ದಾಳಿ ಆತ ತನ್ನ ಸೈನ್ಯದೊಂದಿಗೆ ನಮ್ಮ ಮೇಲೆ ದಾಳಿ ಮಾಡುತ್ತಾನೆ ಅವನದು ಬಲಾಢ್ಯ ಸೈನ್ಯ ಅಂದ್ರೆ ದೊಡ್ಡ ಸೈನ್ಯ ನಮ್ಮದು ಚಿಕ್ಕ ಸೈನ್ಯ ಆಲೋಚಿಸಿ ಅಂತ ಹೇಳಿ ಕೃಷ್ಣಪ್ಪಯ್ಯ ಹೇಳ್ತಾನೆ ಅದಕ್ಕೆ ಚೆನ್ನಮ್ಮ ನೀವೇನು ಹೇಳುತ್ತೀರಿ ಅಪ್ಪಾಜಿ ಸಿದ್ದಪ್ಪ ಶೆಟ್ಟಿಯವರತ್ತ ನೋಡಿ ಆಗ ಚೆನ್ನಮ್ಮ ತನ್ನ ತಂದೆಯಾದಂತಹ ಸಿದ್ದಪ್ಪ ಶೆಟ್ಟಿಯವರಿಗೆ ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ರಾಜಾರಾಮನಿಗೆ ಆಶ್ರಯ ಕೊಡುವುದರ ಬಗ್ಗೆ ಅಂತ ಆಗ ಸಿದ್ದಪ್ಪ ಶೆಟ್ಟಿ ಹೇಳ್ತಾ ಇದ್ರು ನೋಡಿ ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರೆದು ಹೋರಾಡುವುದೇ ಲೇಸು ಸಿದ್ದಪ್ಪ ಶೆಟ್ಟರು ಹೇಳ್ತಾ ಇದ್ದಾರೆ ಶರಣು ಬಂದವರಿಗೆ ಅಂದ್ರೆ ಬೇಡಿ ಬಂದವರಿಗೆ ಆಶ್ರಯ ನೀಡುವುದೇ ನಮ್ಮ ಧರ್ಮ ಯಾರೋ ಒಬ್ಬ ದುಷ್ಟರಿಗೆ ಅಂದ್ರೆ ಕೆಟ್ಟವ್ರಿಗೆ ಹೆದರ್ಕೊಂಡು ನಾವು ಹಿಂದೆ ಸರಿಯುವುದಕ್ಕಿಂತ ಮುಂದುವರೆದು ಹೋರಾಡುವುದೇ ಲೇಸು ಅಂದ್ರೆ ನಮ್ಮನ್ನ ಬೇಡಿ ಬಂದವರಿಗೆ ನಾವು ಆಶ್ರಯ ನೀಡುವುದು ನಮ್ಮ ಒಂದು ಧರ್ಮ ಯಾರೋ ಕೆಟ್ಟವ್ರಿಗೆ ಹೆದರ್ಕೊಂಡು ನಾವು ಅವರಿಗೆ ಆಶ್ರಯ ನೀಡದೆ ಹಿಂದೆ ಸರಿಯುವುದಕ್ಕಿಂತ ಆಶ್ರಯವನ್ನ ನೀಡಿ ಮುಂದೆ ಏನಾಗುತ್ತೋ ಅದರೊಂದಿಗೆ ಹೋರಾಟ ಮಾಡುವುದೇ ಲೇಸು ಒಳ್ಳೆಯದು ಅಂತ ಹೇಳಿ ಸಿದ್ದಪ್ಪ ಶೆಟ್ಟರು ಚೆನ್ನಮ್ಮನಿಗೆ ಹೇಳ್ತಾರೆ ಚೆನ್ನಮ್ಮ ಅಪ್ಪಾಜಿ ಹೇಳುವುದು ನಿಜ ಈಗ ರಾಜಾರಾಮರು ನಮ್ಮಲ್ಲಿ ಆಶ್ರಯ ಬೇಡಿ ಬಂದಿದ್ದಾರೆ ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ ಇದೇ ಕನ್ನಡಿಗರ ಪರಂಪರೆ ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ನಮ್ಮ ಧರ್ಮವೇ ನಮ್ಮೆಲ್ಲರನ್ನು ರಕ್ಷಿಸುತ್ತದೆ ಚೆನ್ನಮ್ಮ ತನ್ನ ತಂದೆಯ ಮಾತುಗಳನ್ನ ಕೇಳಿ ತಂದೆಯವರು ಅಪ್ಪಾಜಿ ಅಂದ್ರೆ ತನ್ನ ತಂದೆ ಹೇಳಿದ ಮಾತು ನಿಜ ಈಗಾಗಲೇ ರಾಜಾರಾಮ ನಮ್ಮಲ್ಲಿ ಆಶ್ರಯವನ್ನ ಬೇಡಿ ಬಂದಿದ್ದಾರೆ ಅವರಿಗೆ ಒಬ್ಬ ರಾಜನಾಗಿ ರಾಣಿಯಾಗಿ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ ಇದೇ ನಮ್ಮ ಕನ್ನಡಿಗರ ಒಂದು ಪರಂಪರೆ ನಮ್ಮ ಕನ್ನಡಿಗರೆಲ್ಲರೂ ಅಷ್ಟೇ ಯಾರಾದ್ರೂ ಅವರ ಬಳಿ ಏನನ್ನಾದ್ರೂ ಬೇಡಿ ಬಂದ್ರೆ ಅವರಿಗೆ ಅದನ್ನ ಕೊಡುವಂತಹ ಒಂದು ಮನೋಭಾವ ಅಂತಹ ಪರಂಪರೆ ಇನ್ನೊಬ್ರು ನಮ್ಮ ಒಂದು ಆಶ್ರಯವನ್ನ ಬೇಡಿ ಬಂದಾಗ ಅವರನ್ನ ರಕ್ಷಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಕೊಲ್ಲುವವನಿಗಿಂತ ಕಾಯುವವನು ಅಂದ್ರೆ ಕೊಲ್ಲುವವನು ಅಂದ್ರೆ ಸಾಯಿಸುವವನಿಗಿಂತ ಯಾರು ಕಾಪಾಡ್ತಾರೆ ಅವರು ದೊಡ್ಡವರು ಹಾಗಾಗಿ ನಾವು ರಾಜಾರಾಮನಿಗೆ ರಕ್ಷಣೆ ನೀಡುವುದೇ ನಮ್ಮ ಧರ್ಮ ಎಂದು ಭಾವಿಸೋಣ ನಾವು ನಂಬಿದಂತಹ ನಮ್ಮ ಧರ್ಮ ನಮ್ಮೆಲ್ಲರನ್ನು ಕಾಪಾಡುತ್ತದೆ ರಕ್ಷಿಸುತ್ತದೆ ಅಂದ್ರೆ ಕಾಪಾಡುತ್ತದೆ ಅಂತ ಹೇಳಿ ಚನ್ನಮ್ಮ ಹೇಳ್ತಾಳೆ ಆಗ ತಿಮ್ಮಣ್ಣನಾಯ್ಕ ಹೌದು ತಾಯಿ ನಿಮ್ಮ ಮಾತೂ ನಿಜ ಹಾಗೆ ಆಗಲಿ ಆಗ ತಿಮ್ಮಣ್ಣ ಹೇಳ್ತಾನೆ ಹೌದು ತಾಯಿ ನೀವು ಹೇಳಿದ ಮಾತೂ ನಿಜ ಹಾಗೆ ಆಗಲಿ ನಾವು ರಾಜಾರಾಮರಿಗೆ ಆಶ್ರಯವನ್ನ ನೀಡೋಣ ಅಂತ ಹೇಳಿ ತಿಮ್ಮಣ್ಣ ನಾಯಕ ಸಹ ಒಪ್ಕೊಳ್ತಾನೆ ಅಷ್ಟರಲ್ಲಿ ನೋಡಿ ಸೈನಿಕ ಬಂದು ಮಹಾರಾಣಿಯವರಿಗೆ ಜಯವಾಗಲಿ ತಮ್ಮನ್ನು ತುರ್ತಾಗಿ ಭೇಟಿಯಾಗಲು ಬೇಹುಗಾರನೊಬ್ಬ ಕಾಯುತ್ತಿದ್ದಾನೆ ಕಳಿಸಿ ಚೆನ್ನಮ್ಮ ಕಳಿಸಿ ಅಷ್ಟರಲ್ಲಿ ಸೈನಿಕ ಬಂದು ಮಹಾರಾಣಿಯವರಿಗೆ ಜಯವಾಗಲಿ ಅಂತ ಹೇಳಿ ವಂದಿಸುತ್ತ ತಮ್ಮನ್ನು ಅಂದ್ರೆ ನಿಮ್ಮನ್ನ ತುರ್ತಾಗಿ ತುರ್ತಾಗಿ ಅಂದ್ರೆ ಕೂಡಲೇ ಕೂಡಲೇ ನಿಮ್ಮನ್ನ ಭೇಟಿಯಾಗಲು ಒಬ್ಬ ಬೇಹುಗಾರ ಬೇಹುಗಾರ ಅಂದ್ರೆ ಗೂಢಾಚಾರಿ ಅಂತ ಅಂದ್ರೆ ರಾಜರುಗಳು ತಮ್ಮ ರಾಜ್ಯದಲ್ಲಿ ನಾನಾ ಭಾಗಗಳಲ್ಲಿ ಏನೇನು ನಡೀತಾ ಇದೆ ಎಂಬ ವಿಚಾರಗಳನ್ನ ತಿಳಿದುಕೊಳ್ಳಲು ಒಬ್ಬ ಬೇಹುಗಾರರನ್ನ ಅಲ್ಲಲ್ಲಿ ನೇಮಿಸ್ತಾ ಇದ್ರು ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನವನ್ನ ಸಾಗಿಸ್ತಾ ಅಲ್ಲಿ ನಡೆಯುವಂತಹ ಎಲ್ಲ ಒಂದು ಕೆಲಸಗಳನ್ನ ಕ್ರಿಯೆಗಳನ್ನ ರಾಜರಿಗೆ ಒಪ್ಪಿಸ್ತಾ ಇದ್ರು ಅವರನ್ನ ಬೇಹುಗಾರರು ಅಂತ ಹೇಳಿ ಕರೀತಾರೆ ಬಹಳ ಒಂದು ಸೀಕ್ರೆಟ್ ಆಗಿ ಯಾರಿಗೂ ತಿಳಿದೇ ಇರೋ ರೀತಿ ಅಲ್ಲಿರೋ ಎಲ್ಲ ಒಂದು ಆಯಾಮಗಳನ್ನ ಗಮನಿಸಿ ರಾಣಿ ಅಥವಾ ರಾಜನಿಗೆ ತಿಳಿಸ್ತಾ ಇದ್ರು ಹೀಗಾಗಿ ರಾಜ ಅಥವಾ ರಾಣಿಗೆ ತನ್ನ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇತ್ತು ಹಾಗಾಗಿ ಇಲ್ಲಿ ಒಬ್ಬ ಬೇಹುಗಾರ ಬಂದು ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾನೆ ನಾನು ಕಳಿಸಿ ಕೊಡಲ ಅಂತ ಹೇಳಿ ಸೈನಿಕ ಕೇಳಿದಾಗ ಚೆನ್ನಮ್ಮ ಕಳಿಸಿಕೊಡಿ ಅಂತ ಹೇಳಿ ಕೇ ಹೇಳ್ತಾಳೆ ಆಗ ಬೇಹುಗಾರ ನಮಸ್ಕಾರ ಮಾಡಿ ತಾಯಿ ಒಂದು ಆಘಾತಕಾರಿ ಸುದ್ದಿ ಚೆನ್ನಮ್ಮ ಪರವಾಗಿಲ್ಲ ಹೇಳಿ ಬೇಹುಗಾರ ಬರ್ತಾನೆ ಬಂದು ರಾಣಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ ಅಮ್ಮ ಒಂದು ಆಘಾತಕಾರಿ ಸುದ್ದಿ ಆಘಾತಕಾರಿ ಅಂದ್ರೆ ಶಾಕಿಂಗ್ ಒಂದು ಆಘಾತಕಾರಿ ಸುದ್ದಿ ಅಂದ್ರೆ ಶಾಕಿಂಗ್ ನ್ಯೂಸ್ ಇದೆ ಅಂತ ಅಕ ಚೆನ್ನಮ್ಮ ಪರವಾಗಿಲ್ಲ ಏನು ಹೇಳಿ ಅದು ಅಂತ ಕೇಳಿದಾಗ ಬೇಹುಗಾರ ಹೇಳ್ತಾ ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನು ಬಹಳ ಕೋಪಗೊಂಡಿದ್ದಾನೆ ರಾಜ್ಯವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ ರಾಜಾರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ ಇಲ್ಲವೇ ಯುದ್ಧಕ್ಕೆ ಸಿದ್ಧತೆ ಅಕ ಬೇಹುಗಾರ ಹೇಳ್ತಾ ಇದ್ದಾನೆ ಅಮ್ಮ ನೀವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದಂದ್ರೆ ರಕ್ಷಣೆ ಕೊಟ್ಟಿದ್ದನ್ನ ಕೇಳಿ ಔರಂಗಜೇಬ ಬಹಳ ಕೋಪ್ಗೊಂಡಿದ್ದಾನೆ ನಮ್ಮ ರಾಜ್ಯವನ್ನ ಮುತ್ತಲು ಅಂದ್ರೆ ವಶಪಡಿಸಿಕೊಳ್ಳಲು ಈಗಾಗ್ಲೇ ತನ್ನ ಸೈನ್ಯವನ್ನ ಕಳುಹಿಸಿದ್ದಾನೆ ನಾವು ರಾಜಾರಾಮನನ್ನ ಔರಂಗಜೇಬನಿಗೆ ಒಪ್ಪಿಸಬೇಕು ಇಲ್ಲವೇ ಔರಂಗಜೇಬನ ವಿರುದ್ಧ ಹೋರಾಡಲು ಸಿದ್ಧರಾಗಬೇಕು ಅಂತ ಹೇಳಿ ಬೇಹುಗಾರ ಹೇಳ್ತಾನೆ ಆಗ ಚೆನ್ನಮ್ಮ ನೋಡಿ ಚೆನ್ನಮ್ಮ ಹೀಗೋ ರಾಜಾರಾಮನಿಗೆ ಈಗಾಗಲೇ ಆಶ್ರಯ ನೀಡಿದ್ದಾಗಿದೆ ಅವರನ್ನು ಒಪ್ಪಿಸುವುದು ಸಾಧ್ಯವಿಲ್ಲ ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಕೃಷ್ಣಪ್ಪಯ್ಯನವರತ್ತ ತಿರುಗಿ ಇದಕ್ಕೇನು ಮುಂದಿನ ದಾರಿ ಕೃಷ್ಣಪ್ಪಯ್ಯನವರೇ ಚೆನ್ನಮ್ಮ ಓ ಹೀಗೋ ಆದ್ರೆ ನಾವು ರಾಜಾರಾಮನಿಗೆ ಈಗಾಗ್ಲೇ ರಕ್ಷಣೆಯನ್ನ ನೀಡ್ತೇವೆ ಅಂತ ಹೇಳಿ ರಕ್ಷಣೆಯನ್ನ ನೀಡಿದ್ದಾಗಿದೆ ಈಗ ರಾಜಾರಾಮನನ್ನ ಆ ಔರಂಗಜೇಬನಿಗೆ ನಾವು ಒಪ್ಪಿಸಲು ಸಾಧ್ಯವಿಲ್ಲ ಶರಣಾಗತರನ್ನ ಅಂದ್ರೆ ನಮ್ಮನ್ನ ಬೇಡಿ ಬಂದವರನ್ನ ನಮ್ಮ ಆಶ್ರಯವನ್ನ ಬೇಡಿ ಬಂದವರನ್ನ ರಕ್ಷಿಸುವುದೇ ನಮ್ಮ ಒಂದು ಕನ್ನಡಿಗರ ಪರಂಪರೆ ಕೃಷ್ಣಪ್ಪಯ್ಯನವರ ಕಡೆ ತಿರುಗಿ ಕೃಷ್ಣಪ್ಪಯ್ಯನವರೇ ಇದಕ್ಕೆ ಮುಂದಿನ ದಾರಿ ಏನು ಅಂತ ಹೇಳಿ ಚೆನ್ನಮ್ಮ ಕೇಳ್ತಾಳೆ ಅದಕ್ಕೆ ಕೃಷ್ಣಪ್ಪಯ್ಯ ನೋಡಿ ತಾಯಿ ನಾವು ಕನ್ನಡಿಗರು ಕಲಿತನದಿಂದ ಕಾದಾಡೋಣ ಜಯಾಪಜಯಗಳು ಜಯಗಳು ಶಿವನಿಚ್ಚೆ ಯುದ್ಧ ಒಂದೇ ನಮಗೆ ಉಳಿದಿರುವ ದಾರಿ ಆಗ ಕೃಷ್ಣಪ್ಪಯ್ಯ ಹೇಳ್ತಾನೆ ಅಮ್ಮ ನಾವು ಕನ್ನಡಿಗರು ಕಲಿತನದಿಂದ ಅಂದ್ರೆ ಧೈರ್ಯದಿಂದ ಕಾದಾಡೋಣ ಕಾದಾಡೋಣ ಅಂತ ಹೇಳಿದ್ರೆ ಹೋರಾಡೋಣ ಜಯ ಅಪಜಯ ಇಲ್ಲೇ ಇದೆ ವಿರುದ್ಧ ಪದಗಳು ಜಯ ಅಂದ್ರೆ ಗೆಲುವು ಅಪಜಯ ಅಂದ್ರೆ ಸೋಲು ಜಯ ಅಪಜಯಗಳು ಸೋಲು ಗೆಲುವು ಅನ್ನೋದು ಆ ದೇವರು ಶಿವನಿಚ್ಛೆ ಈಗ ನಮ್ಮ ಮುಂದೆ ಇರುವುದು ಒಂದೇ ದಾರಿ ಯುದ್ಧ ಮಾಡುವುದೇ ನಮ್ಮ ಮುಂದಿರುವಂತಹ ದಾರಿ ಅಂತ ಹೇಳಿ ಕೃಷ್ಣಪ್ಪಯ್ಯ ಹೇಳ್ತಾರೆ ಆಗ ತಿಮ್ಮಣ್ಣ ನಾಯಕರು ಸಹ ಮಹಾರಾಣಿಯವರೇ ಕೃಷ್ಣಪ್ಪಯ್ಯ ಹೇಳಿದ ಮಾತು ಸತ್ಯ ಯುದ್ಧಕ್ಕೆ ಆದೇಶ ನೀಡಿರಿ ಕನ್ನಡಿಗರ ಕಲಿತನ ತೋರಿಸೋಣ ಆಗ ತಿಮ್ಮಣ್ಣನಾಯ್ಕರು ಹೇಳ್ತಾರೆ ಕೃಷ್ಣಪ್ಪಯ್ಯ ಹೇಳಿದ ಮಾತು ಸತ್ಯ ನಿಜ ಯುದ್ಧಕ್ಕೆ ಆದೇಶ ನೀಡಿರಿ ನಾವು ನಮ್ಮ ಕನ್ನಡಿಗರ ಕಲಿತನ ಧೈರ್ಯ ಏನು ಎಂಬುದನ್ನ ಆ ಮೊಘಲರಿಗೆ ತೋರಿಸೋಣ ಅಂತ ಹೇಳಿ ಕೃಷ್ಣ ತಿಮ್ಮಣ್ಣನಾಯಕ ಹೇಳ್ತಾರೆ ಸಿದ್ದಪ್ಪ ಶೆಟ್ಟಿ ಮಗಳೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಕಾಣುತ್ತದೆ ಆಗ ಸಿದ್ದಪ್ಪ ಶೆಟ್ಟರ್ ಹೇಳ್ತಾರೆ ಮಗಳೇ ನಾವು ರಾಜರಾಮನನ್ನ ಹೇಗಿದ್ರು ಔರಂಗಜೇಬನಿಗೆ ಒಪ್ಪಿಸೋದಿಲ್ಲ ಹಾಗಾಗಿ ಈ ಸಭೆಯ ಒಂದು ತೀರ್ಮಾನ ಏನಂತ ಅನ್ಸುತ್ತೆ ಅಂದ್ರೆ ಎಲ್ಲರ ಅಭಿಪ್ರಾಯ ಒಂದೇ ನಾವು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಹಾಗಾಗಿ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳೋಣ ಅಂತ ಹೇಳಿ ಸಿದ್ದಪ್ಪ ಶೆಟ್ಟರು ಹೇಳ್ತಾರೆ ಆಗ ಚೆನ್ನಮ್ಮ ಸೇನಾ ನಾಯಕರೇ ಮಂತ್ರಿಗಳೇ ನಮ್ಮ ವೀರರಿಗೆ ಸಿದ್ಧರಾಗಲು ತಿಳಿಸಿ ಯುದ್ಧಕ್ಕೆ ತಕ್ಕ ಸಿದ್ಧತೆಗಳಾಗಲಿ ಅರಹರ ಮಹಾದೇವ ಎಲ್ಲರೂ ಅರಹರ ಮಹಾದೇವ ಅರಹರ ಮಹಾದೇವ ಎನ್ನುತ್ತಾ ಹೋಗುವರು ಆಗ ಚೆನ್ನಮ್ಮ ಸೇನಾ ನಾಯಕರಿಗೆ ಮತ್ತೆ ಮಂತ್ರಿಗಳಿಗೆ ಹೇಳ್ತಾ ಇದ್ದಾಳೆ ನಮ್ಮ ವೀರರಿಗೆ ವೀರರಿಗೆ ಅಂದ್ರೆ ಕೆಳದಿಯ ಸೈನಿಕರಿಗೆ ಯುದ್ಧಕ್ಕೆ ಸಿದ್ಧರಾಗಲು ತಿಳಿಸಿ ಯುದ್ಧಕ್ಕೆ ತಕ್ಕ ಅಂದ್ರೆ ಯುದ್ಧಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತ ಹೇಳಿ ಚೆನ್ನಮ್ಮ ಆದೇಶವನ್ನ ನೀಡ್ತಾಳೆ ಎಲ್ಲರೂ ಆ ದೇವರನ್ನ ಸ್ಮರಿಸುತ್ತಾ ಅರಹರ ಮಹಾದೇವ ಎನ್ನುತ್ತಾ ಅಲ್ಲಿಂದ ಹೋಗುವರು ಇಲ್ಲಿಗೆ ದೃಶ್ಯ ಎರಡು ಮುಗಿಯುತ್ತೆ ಈಗ ದೃಶ್ಯ ಮೂರನ್ನ ನೋಡೋಣ ದೃಶ್ಯ ಮೂರು ಕೆಳದಿ ಅರಮನೆಯ ಒಳಾಂಗಣ ದೃಶ್ಯ ಮೂರರಲ್ಲಿ ಕೆಳದಿ ಅರಮನೆಯ ಒಂದು ಒಳಗೆ ಒಂದು ಚೆನ್ನಮ್ಮ ಇದ್ದಾಳೆ ಚನ್ನಮ್ಮ ಕೃಷ್ಣಪ್ಪಯ್ಯ ಮತ್ತು ತಿಮ್ಮಣ್ಣ ನಾಯಕರೇ ಯುದ್ಧದ ಸಮಾಚಾರವೇನು ನಮ್ಮ ನೆರೆಯ ಅರಸರು ನಮಗೆ ನೆರವು ನೀಡುತ್ತಿರುವರೆ ಆಗ ಚೆನ್ನಮ್ಮ ಯುದ್ಧ ನಡೀತಾ ಇದೆ ಮೊಘಲರ ಸೇನೆ ಮತ್ತು ಕೆಳದಿಯ ಒಂದು ಸೈನಿಕರಿಗೆ ಯುದ್ಧದ ಬಗ್ಗೆ ಕೃಷ್ಣಪ್ಪಯ್ಯ ಮತ್ತು ತಿಮ್ಮಣ್ಣ ನಾಯ್ಕರಲ್ಲಿ ವಿಚಾರಿಸ್ತಾ ಇದ್ದಾರೆ ಯುದ್ಧದ ಸಮಾಚಾರವೇನು ನಮಗೆ ಯುದ್ಧಕ್ಕೆ ನೆರವು ನಮ್ಮ ಅಕ್ಕಪಕ್ಕದ ರಾಜರುಗಳು ನಮ್ಗೆ ಸಹಾಯವನ್ನ ನೀಡುತ್ತಿರುವರೆ ಅಂತ ಹೇಳಿ ಚೆನ್ನಮ್ಮ ಕೇಳಿದಾಗ ತಿಮ್ಮಣ್ಣ ನಾಯ್ಕ ಹೌದು ತಾಯಿ ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ನೀಡುತ್ತಿದ್ದಾರೆ ನಮ್ಮ ಸೈನಿಕರು ತಂಡ ತಂಡವಾಗಿ ಹೋಗುತ್ತಿದ್ದಾರೆ ಮಾರ್ಗ ಮಧ್ಯದಲ್ಲಿಯೇ ಅವರ ಡೇರಿಗಳ ಮೇಲೆ ಹಠಾತ್ ಆಗಿ ದಾಳಿ ಮಾಡುತ್ತಿದ್ದಾರೆ ನಮ್ಮವರ ಈ ಮಿಂಚಿನ ಆಕ್ರಮಣದಿಂದ ಮೊಘಲರ ಸೇನೆ ಔಹಾರಿದೆ ತಿಮ್ಮಣ್ಣನಾಯ್ಕ ಹೇಳ್ತಾ ಇದ್ದಾರೆ ಹೌದು ಅಮ್ಮ ನಮ್ಮ ನೆರೆಯ ನೆರೆಯ ಅಂದ್ರೆ ನಮ್ಮ ಅಕ್ಕಪಕ್ಕದ ಅರಸರು ರಾಜರುಗಳೆಲ್ಲರೂ ನಮ್ಗೆ ಸಹಾಯವನ್ನ ನೀಡುತ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೊಘಲರ ಒಂದು ಸೇನೆ ಬಹಳ ದೊಡ್ಡದು ಮೊಘಲರ ಸೇನೆ ಬಂದು ಕೆಳದಿಯ ಮೇಲೆ ದಾಳಿ ಮಾಡಿ ಕೆಳದಿ ಸಂಸ್ಥಾನವನ್ನ ವಶಪಡಿಸ್ಕೊಂಡ್ರೆ ತದನಂತರ ನಮ್ಮ ರಾಜ್ಯಗಳ ಮೇಲೆ ದಾಳಿ ಮಾಡಿ ನಮ್ಮ ರಾಜ್ಯಗಳನ್ನ ವಶಪಡಿಸ್ಕೊಳ್ಬಿಡುತ್ತೆ ಅನ್ನುವಂತಹ ಒಂದು ಭಯ ಎಲ್ಲರ ಒಂದು ರಾಜರುಗಳಿಗೆ ಇದೆ ಹಾಗಾಗಿ ಎಲ್ಲಾ ರಾಜರುಗಳು ಆ ಒಂದು ಚನ್ನಮ್ಮನಿಗೆ ಸಹಾಯ ಮಾಡಿ ಮೊಘಲರನ್ನ ಸೋಲಿಸಿದ್ರೆ ಆ ಮೊಘಲರ ಒಂದು ಕಣ್ಣು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಬೀಳದಂತೆ ನೋಡ್ಕೊಳ್ಬಹುದು ಎಂಬ ಕಾರಣಕ್ಕೆ ಎಲ್ಲ ಅಕ್ಕಪಕ್ಕದ ರಾಜರುಗಳೆಲ್ಲರೂ ಚೆನ್ನಮ್ಮನಿಗೆ ಸಹಾಯವನ್ನ ಮಾಡ್ತಾರೆ ಔರಂಗಜೇಬನ ಒಂದು ಸೈನಿಕರನ್ನ ಮತ್ತೆ ಹೋಡಿಸಲು ಆಗ ಅಷ್ಟೇ ಅಲ್ಲ ತಿಮ್ಮಣ್ಣ ನಾಯಕರ ಹೇಳ್ತಾ ಇದ್ದಾರೆ ನಮ್ಮ ಕೆಳದಿಯ ಸೈನಿಕರು ತಂಡ ತಂಡವಾಗಿ ಅಂದ್ರೆ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ ಮಾರ್ಗ ಮಧ್ಯದಲ್ಲಿ ಅಂದ್ರೆ ದಾರಿ ಮಧ್ಯದಲ್ಲಿಯೇ ಮೊಘಲರ ಸೇನೆ ಬರುವಂತಹ ಒಂದು ಆ ದಾರಿ ಮಧ್ಯದಲ್ಲಿಯೇ ಅವರಿರುವಂತಹ ಒಂದು ಬಿಡಾರೆಗಳು ಅಂದ್ರೆ ಅವರ ಡೇರೆಗಳ ಮೇಲೆ ಹಠಾತ್ ಆಗಿ ಅಂದ್ರೆ ಸಡನ್ ಆಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿ ದಾಳಿ ಮಾಡ್ತಾ ಇದ್ದಾರೆ ಈ ನಮ್ಮವರ ಈ ಒಂದು ಮಿಂಚಿನ ಆಕ್ರಮಣದಿಂದ ಮೊಘಲರ ಸೇನೆ ಭಯದಿಂದ ಔಹಾರಿದೆ ಅಂದ್ರೆ ಭಯ ಪಟ್ಕೊಂಡಿದೆ ಈ ರೀತಿ ದಾರಿ ಮಧ್ಯದಲ್ಲಿಯೇ ನಮ್ಮ ಸೈನಿಕರು ಆ ಮೊಘಲರ ಸೈನ್ಯವನ್ನ ಭಯದಿಂದ ಹಠಾತ್ ಆಗಿ ಆ ಭಯದ ಭಯ ಪಡಿಸುವ ರೀತಿ ಹಠಾತ್ ಆಗಿ ದಾಳಿ ಮಾಡಿದೆ ಈ ನಮ್ಮವರ ಒಂದು ಈ ರೀತಿಯ ಒಂದು ಆಕ್ರಮಣದಿಂದ ಮೊಘಲರ ಒಂದು ಸೇನೆ ಭಯ ಪಟ್ಕೊಂಡಿದೆ ಅಂತ ಹೇಳಿ ತಿಮ್ಮಣ್ಣ ನಾಯಕರು ಹೇಳ್ತಾರೆ ಅಷ್ಟರಲ್ಲಿ ಕೃಷ್ಣಪ್ಪಯ್ಯ ಹೇಳ್ತಾ ಇದ್ದ ನೋಡಿ ಅಮ್ಮ ಮಾರ್ಗ ಮಧ್ಯದಲ್ಲಿ ಜಡಿಮಳೆ ಸುರಿಯುತ್ತಿದೆ ಅವರಿಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿಯುತ್ತಿಲ್ಲ ಅದರ ಜೊತೆ ಆಹಾರ ಸಿಗದಂತೆ ಮಾಡಿದ್ದೇವೆ ನಮ್ಮ ಕೂಟ ಕದನದಿಂದ ಮೊಘಲರು ಕಂಗೆಟ್ಟಿದ್ದಾರೆ ಆಗ ಕೃಷ್ಣಪ್ಪಯ್ಯ ಹೇಳ್ತಾ ಇದ್ದಾನೆ ಮೊಘಲರ ಸೇನೆ ಬರುವಂತಹ ಒಂದು ಮಾರ್ಗ ಅಂದ್ರೆ ದಾರಿ ಆ ದಾರಿ ಮಧ್ಯದಲ್ಲೇ ಜಡಿ ಮಳೆ ಸುರಿತಾ ಇದೆ ಅವರಿಗೆ ಒಂದು ಆ ಕಾಡಿನ ಒಂದು ಮಾರ್ಗದಲ್ಲಿ ದಾರಿಯಲ್ಲಿ ದಿಕ್ಕು ತಿಳಿತಾ ಇಲ್ಲ ಅವರಿಗೆ ಆ ಕಾಡಿನಲ್ಲಿ ಯಾವ ಕಡೆ ಬರ್ಬೇಕು ಹೋಗ್ಬೇಕು ಅನ್ನೋ ವಿಚಾರ ತಿಳಿತಾ ಇಲ್ಲ ಅಷ್ಟೇ ಅಲ್ಲ ಮೊಘಲರ ಸೈನಿಕರಿಗೆ ನಾವು ಆಹಾರವನ್ನ ಸಿಗದೆ ಇರೋ ರೀತಿ ಮಾಡಿದ್ದೇವೆ ಯಾಕೆ ಅಂದ್ರೆ ಆ ಅರಣ್ಯ ಪ್ರದೇಶವು ಕೆಳದಿಯ ಸೈನಿಕರಿಗೆ ಚೆನ್ನಾಗಿ ಗೊತ್ತಿತ್ತು ಅರಣ್ಯದಲ್ಲಿ ಯಾವ ದಿಕ್ಕುಗಳು ಯಾವ ಕಡೆ ಎಂಬುದು ಆದರೆ ಮೊಘಲರ ಸೇನೆಗೆ ಅರಣ್ಯದ ಒಂದು ಪರಿಚಯ ಅಲ್ಲ ಹಾಗಾಗಿ ಅವರು ಆ ಅರಣ್ಯದಲ್ಲಿ ದಿಕ್ಕು ತಪ್ಪಿ ಚಲಿಸುತ್ತಿದ್ದರು ಅದರ ಜೊತೆಗೆ ಮೊಘಲರ ಒಂದು ಸೇನೆ ಅವರಿಗೆ ಆಹಾರ ಪದಾರ್ಥಗಳು ಏನು ಸಿಗದಂತೆ ಮಾಡಿದ್ರು ಅಷ್ಟೇ ಅಲ್ಲ ಕೂಟ ಕದನ ಕೂಟ ಕದನ ಅಂತ ಹೇಳಿದ್ರೆ ಆ ಮೊಘಲರ ಸೈನ್ಯ ಆಗಿರ್ಲಿ ಅವರಿಗೆ ಯಾವುದೇ ಒಂದು ಮುನ್ಸೂಚನೆಯನ್ನ ನೀಡದೆ ಹಠಾತ್ ಆಗಿ ಹೋಗಿ ಅವರ ಮೇಲೆ ದಾಳಿ ಮಾಡುವಂತದ್ದು ಕೂಟ ಕದನ ಈ ರೀತಿ ಮೊಘಲರ ಒಂದು ವಿರುದ್ಧ ಕೆಳದಿಯ ಸೈನಿಕರ ಕೂಟ ಒಂದು ಕದನದಿಂದ ಮೊಘಲರು ಭಯ ಪಟ್ಕೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಕೆಳದಿ ಸೈನಿಕರು ಬಂದು ದಾಳಿ ಮಾಡ್ತಾರೋ ಅವ್ರಿಗೆ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಅವರು ಕಂಗೆಟ್ಟಿದ್ದಾರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ಅಂತ ಹೇಳಿ ಕೃಷ್ಣಪ್ಪಯ್ಯ ಹೇಳ್ತಾನೆ ಆಗ ತಿಮ್ಮಣ್ಣ ನಾಯ್ಕ ಅಷ್ಟೇ ಅಲ್ಲ ತಾಯಿ ನಮ್ಮ ಮಾವುತರು ಅಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನು ಅವರ ಬಿಡಾರಗಳತ್ತ ನುಗ್ಗಿಸುತ್ತಿದ್ದಾರೆ ಇದರಿಂದ ಔರಂಗಜೇಬನ ಸೈನಿಕರು ಮತ್ತಷ್ಟು ಭಯಭೀತರಾಗಿದ್ದಾರೆ ಪ್ರಾಣ ಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕಿಟ್ಟು ಓಡಿ ಹೋಗುತ್ತಿದ್ದಾರೆ ಅಷ್ಟೇ ಅಲ್ಲ ತಾಯಿ ನಮ್ಮ ಮಾವುತ ಮಾವುತ ಅಂದ್ರೆ ಆನೆಗಳನ್ನ ಪಳಗಿಸುವಂತವರು ಮಾವುತರು ನಮ್ಮ ಮಾವುತರು ಪಳಗಿಸಿದಂತಹ ಅಂದ್ರೆ ತರಬೇತಿಯನ್ನ ನೀಡಿದಂತಹ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನ ಅವರು ನೆಲೆಸಿರುವ ಬಿಡಾರೆಗಳು ಅವರ ಡೇರೆಗಳತ್ತ ನುಗ್ಗಿಸ್ತಾ ಇದ್ದಾರೆ ಇದರಿಂದ ಔರಂಗಜೇಬನ ಸೈನಿಕರು ಮತ್ತಷ್ಟು ಭಯಭೀತರಾಗಿದ್ದಾರೆ ಇನ್ನಷ್ಟು ಭಯ ಪಟ್ಕೊಂಡಿದ್ದಾರೆ ಅಷ್ಟೇ ಎಲ್ಲ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರ ಶಸ್ತ್ರಾಸ್ತ್ರಗಳೆಲ್ಲವನ್ನ ಅಲ್ಲಿಯೇ ಬಿಟ್ಟು ದಿಕ್ಕಿಟ್ಟು ಓಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ತಿಮ್ಮಣ್ಣ ನಾಯ್ಕ ಹೇಳ್ತಾ ಇದ್ದಾನೆ ಈ ರೀತಿ ನಮ್ಮ ಕೆಳದಿಯ ಸೈನಿಕರು ಆ ಮೊಘಲರ ಸೈನಿಕರನ್ನ ಸೋಲಿಸ್ತಾ ಇದ್ದಾರೆ ಅಂತ ಹೇಳಿ ತಿಮ್ಮಣ್ಣ ನಾಯ್ಕ ಹೇಳ್ತಾ ಇದ್ದಾನೆ ಅಷ್ಟರಲ್ಲಿ ಸೇನಾಧಿಪತಿ ಮಧ್ಯದಲ್ಲಿ ಆಗಮಿಸಿ ಮಹಾರಾಣಿಯವರಿಗೆ ಜಯವಾಗಲಿ ಮೊಘಲರ ಸೇನೆ ಓಡಿ ಹೋಯಿತು ಯುದ್ಧದಲ್ಲಿ ನಾವು ಗೆದ್ದೆವು ಅಷ್ಟರಲ್ಲಿ ಅಲ್ಲಿಗೆ ಸೇನಾಧಿಪತಿ ಮಧ್ಯದಲ್ಲಿ ಆಗಮಿಸಿ ಮಹಾರಾಣಿಯವರೆಗೆ ವಂದಿಸಿ ಹೇಳ್ತಾ ಇದೇ ಅಮ್ಮ ಮೊಘಲರ ಸೇನೆ ಓಡಿ ಹೋಯಿತು ಮತ್ತೆ ಮೊಘಲರ ಸೇನೆ ಹಿಂದಕ್ಕೆ ಓಡಿ ಹೋಯಿತು ಯುದ್ಧದಲ್ಲಿ ನಾವು ಗೆದ್ದೆವು ಅಂತ ಹೇಳಿ ಸೇನಾಧಿಪತಿ ಹೇಳ್ತಾನೆ ಚೆನ್ನಮ್ಮ ಹೌದೇ ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು ಆ ತಾಯಿ ಭುವನೇಶ್ವರಿ ಕಾಪಾಡಿದಳು ಆಗ ಚೆನ್ನಮ್ಮ ಸಂತೋಷದಿಂದ ಹೌದೇ ನಮ್ಮ ಕೆಳದಿಯ ವೀರ ಸೈನಿಕರು ನಮ್ಮ ಕೆ ಕರ್ನಾಟಕದ ಒಂದು ಪರಂಪರೆಯನ್ನ ಕಾಪಾಡಿದರು ಕರ್ನಾಟಕದ ಪರಂಪರೆ ಯಾವಾಗ್ಲೂ ಗೆಲ್ಲೋದೊಂದೇ ಧರ್ಮವೇ ಎಲ್ಲರನ್ನು ರಕ್ಷಿಸುತ್ತದೆ ಎಂಬ ಮಾತು ನಿಜ ಆಯ್ತು ಆ ತಾಯಿ ಭುವನೇಶ್ವರಿ ನಮ್ಮೆಲ್ಲರನ್ನು ಕಾಪಾಡಿದಳು ಅಂತ ಹೇಳಿ ಚೆನ್ನಮ್ಮ ಹೇಳ್ತಾಳೆ ಆಗ ಎಲ್ಲರೂ ಎದ್ದು ನಿಂತು ಜಯ ಮಾಡ್ತಾರೆ ಅಲ್ಲಿಗೆ ತೆರೆ ಬೀಳುತ್ತೆ ಈ ರೀತಿ ಚೆನ್ನಮ್ಮ ಒಬ್ಬ ದಕ್ಷ ರಾಣಿಯಾಗಿ ತನ್ನ ರಾಜ್ಯವನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ವೀರ ಮಹಿಳೆ ಆ ಮೊಘಲರ ಒಂದು ಸೇನೆಯನ್ನ ಸೋಲಿಸಿದಂತಹ ಒಂದು ಘಟನೆ ಆ ಆಕೆಯ ಒಂದು ರಾಜ್ಯಾಡಳಿತದಲ್ಲಿ ಯಾವಾಗಲೂ ಚಿರಸ್ಮರಣೀಯವಾಗಿ ಉಳಿದು ಬಿಡುತ್ತೆ ರಾಜಾರಾಮನಿಗೆ ಆಶ್ರಯ ನೀಡಿ ಆ ಬಲಾಢ್ಯ ಮೊಘಲರ ಸೇನೆಯನ್ನ ಸೋಲಿಸಿದಂತಹ ಒಂದು ಕೀರ್ತಿ ರಾಜ್ಯದ ಎಲ್ಲ ದಿಕ್ಕುಗಳಿಗೂ ದೇಶದ ಎಲ್ಲ ಕಡೆ ಹರಡುತ್ತೆ ಈ ರೀತಿಯ ಒಂದು ದಕ್ಷ ಆಡಳಿತವನ್ನ ನಿರ್ವಹಿಸಿದಂತಹ ವೀರ ಮಹಿಳೆ ವೀರರಾಣಿ ಕೆಳದಿ ಚೆನ್ನಮ್ಮ ಪ್ರೀತಿಯ ಮಕ್ಕಳೇ ಈ ಪಾಠವು ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ವಂದಿಸುತ್ತಾ ಹಿಂದಿನ ತರಗತಿಯನ್ನ ಮುಗಿಸೋಣ ಧನ್ಯವಾದಗಳು